ಹಾಯ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಂ ಸಿನಿಮಾ ಸ್ಪೆಷಲ್ಗಳ ಜೊತೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಜೇಮ್ಸ್ ಜಾತ್ರೆ ಇದು ಮಾರ್ಚ್ ಹದಿನೇಳಕ್ಕೆ ನಡೆಯುತ್ತೆ ನಾವೇನೇನೆಲ್ಲ ಜಾತ್ರೆಗಳನ್ನು ನೋಡಿದ್ದೀವೋ ಆ ಎಲ್ಲ ಜಾತ್ರೆಗಳಿಗಿಂತ ದೂರಿಯಾಗಿರುತ್ತೆ ಜೇಮ್ಸ್ ಜಾತ್ರೆ ಅಂತ ಈಗಾಗಲೇ ಶುರುವಾಗಿದೆ ಪವರ್ ಸ್ಟಾರ್ ಅಭಿಮಾನಿಗಳು ಯಾವ ಮಟ್ಟಿಗೆ ತಯಾರಿ ಮಾಡ್ಕೋತಾ ಇದ್ದಾರೆ ಅಂದರೆ ಜೇಮ್ಸ್ ಜಾತ್ರೆಗೆ ನೀವು ಕೇಳಿದರೆ ಶಾಕ್ ಆಗ್ತೀರಾ ಖಂಡಿತ ಇದು ಹಿಂದೆಂದೂ ಆಗದ ಮುಂದೆ ಕೂಡ ನಡೆಯಲಾಗದ ಒಂದು ದೊಡ್ಡ ಆಗುತ್ತೆ ಅದು ಹೇಗಿರುತ್ತೆ ಅದರ ವಿಶೇಷತೆಗಳೆಲ್ಲ ಏನು ಜೊತೆಗೆ ಜೇಮ್ಸ್ಗಾಗಿ ಬರೀ ಕನ್ನಡ ಚಿತ್ರರಂಗ ಅಲ್ಲ ಭಾರತೀಯ ಚಿತ್ರರಂಗನೇ ಯಾವ ರೀತಿ ಮಿಡಿತಾ ಇದೆ ಅನ್ನುವ ವಿಚಾರನ ಕೂಡ ಇವತ್ತಿನ ವಿಶೇಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೀವು ನಮ್ಮ ಕರ್ನಾಟಕ ಟಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಯಾರೆಲ್ಲ ಮೊದಲಿಗೆ ನೋಡ್ತಾ ಇದ್ದರು ಅಥವಾ ನೋಡಿದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ವಿಷಯ ವಿಶೇಷತೆಗಳಿದ್ರಲ್ಲಿ ಬರ್ತಾನೆ ಇರುತ್ತೆ ಇವತ್ತು ಜೇಮ್ಸ್ ಜಾತ್ರೆ ಜೊತೆಗೆ ಆರ್ 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 ಸೊ ಮೊದಲ ಸುದ್ದಿ ನಮ್ಮ ಅಪ್ಪು ಜೇಮ್ಸ್ ಜಾತ್ರೆ ಮಾರ್ಚ್ ಹದಿನೇಳಕ್ಕೆ ಹೇಗಿರುತ್ತೆ ಅನ್ನೋದು ಅದೊಂದು ಅದ್ಭುತ ಅದೊಂದು ಅಚ್ಚರಿ ಅದೊಂದು ಅಮೋಘವಾದಂಥ ಹಿಂದೆಂದೂ ಕಂಡು ಕೇಳರಿಯದಂಥ ಒಂದು ಮಾತಿದೆ ನಾ ಭೂತೋ ನಾ ಭವಿಷ್ಯತಿ ಅಂತ ಸೊ ಭೂತ ಕಾಲದಲ್ಲಿ ಆಗಿರಲಿಲ್ಲ ಭವಿಷ್ಯದಲ್ಲೂ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಮಾರ್ಚ್ ಹದಿನೇಳಕ್ಕೆ ಈಗಾಗಲೇ ಆರು ಹೆಲಿಕಾಪ್ಟರ್ ಬುಕ್ ಆಗ್ತಾ ಇದೆ ಅಪ್ಪು ಅಭಿಮಾನಿಗಳು ಅಷ್ಟು ಅದ್ಧೂರಿಯಾಗಿ ಅಪ್ಪು ಕೊನೆಯ ಸಿನಿಮಾವನ್ನು ಜನರ ಮುಂದೆ ಇಡೋ ಸಂಭ್ರಮಕ್ಕೋಸ್ಕರ ತಯಾರಿ ಮಾಡ್ಕೋತಾ ಇರೋದಿದು ಮಾರ್ಚ್ ಹದಿನೇಳಕ್ಕೆ ಅಪ್ಪು ಕೊನೆಯ ಸಿನಿಮಾ ಜೇಮ್ಸ್ ರಿಲೀಸ್ ಆದರೆ ಅದನ್ನು ಬರೀ ಕರ್ನಾಟಕ ಅಲ್ಲ ಬರೀ ಇಂಡಿಯಾ ಅಲ್ಲ ವರ್ಲ್ಡ್ ವೈಡ್ ಇದನ್ನು ಒಂದು ಸಿನಿಮಾಗೆ ಇಷ್ಟರ ಮಟ್ಟಿಗೆ ತಯಾರಿಯನ್ನು ಮಾಡ್ತಾರಾ ಇಷ್ಟರ ಮಟ್ಟಿಗೆ ಸಂಭ್ರಮ ಥರ ಒಂದು ಸಿನಿಮಾವನ್ನು ನೋಡ್ತಾರಾ ಅಂತ ಜಗತ್ತೇ ಅಚ್ಚರಿಯಿಂದ ಈ ಕಡೆಗೆ ನೋಡಬೇಕು ಜಗತ್ತಿನ ಮಾಧ್ಯಮಗಳಿದನ್ನು ಸುದ್ದಿ ಮಾಡಬೇಕು ಯಾಕೆಂದರೆ ಇಂತಹ ಘಟನೆ ಹಿಂದೆಂದೂ ಘಟಿಸಿಲ್ಲ ಮುಂದೆ ಘಟಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಹಿಂದೆಂದೂ ಘಟಿಸಿಲ್ಲ ಹೇಳಿದರೆ ಜೇಮ್ಸ್ ಸಿನಿಮಾಗೋಸ್ಕರ ಎಷ್ಟು ತಯಾರಿಯಾಗಿದೆ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಮೊದಲಿಗೆ ಕರ್ನಾಟಕ ಏನು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೋ ಸಿನಿಮಾ ಡಿಸ್ಟ್ರಿಬ್ಯೂಟರ್ಸ್ ಇವರೆಲ್ಲರೂ ಕೂಡ ಡಿಸೈಡ್ ಮಾಡಿದ್ದಾರೆ ಒಂದು ವಾರ ನಾವು ಯಾವ ಸಿನಿಮಾ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಮಾರ್ಚ್ ಹದಿನೇಳರಿಂದ ಇಪ್ಪತ್ತ ನಾಲ್ಕರವರೆಗೂ ಕೂಡ ಯಾವ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಯಾಕೆ ಅಂದರೆ ಅಪ್ಪು ಸಿನಿಮಾ ಜೇಮ್ಸನ್ನು ಇಡೀ ಕರುನಾಡು ಕಣ್ಣು ತುಂಬ್ಕೋಬೇಕು ಅನ್ನೋ ಕಾರಣಕ್ಕೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಹೆಚ್ಚು ಕಡಿಮೆ ಸಾವಿರ ಸ್ಕ್ರೀನ್ಗಳಲ್ಲಿ ಸಾವಿರ ಚಿತ್ರಮಂದಿರಗಳಲ್ಲಿ ಕಂಪ್ಲೀಟ್ ಜೇಮ್ಸ್ ಪ್ರದರ್ಶನ ಇರುತ್ತೆ ಕಂಪ್ಲೀಟ್ ಜೇಮ್ಸ್ ಇಂತಹ ಒಂದು ಇಂತಹ ಒಂದು ಪ್ರದರ್ಶನ ಹಿಂದೆಂದೂ ಆಗಿರಲಿಲ್ಲ ಪ್ರತಿಯೊಂದು ಥಿಯೇಟ್ರ್ನಲ್ಲಿ ಕೂಡ ಒಂದೇ ಒಂದು ಸಿನಿಮಾ ಇರುತ್ತೆ ಅನ್ನುವಂಥದ್ದು ಬಹುಶಃ ಸಾವಿರದ ಒಂಬೈನೂರ ಐವತ್ತರ ದಶಕಗಳಲ್ಲಿ ಒಂದು ಸಿನಿಮಾ ವಾರಕ್ಕೆ ಆಗ್ತಿದ್ದ ದಿನಗಳಲ್ಲಿ ಆಗ ಒಂದೆರಡು ಥಿಯೇಟ್ರ್ ಇರ್ತಿತ್ತೇನೋ ಅದು ಕೂಡ ಟೆಂಟ್ ಸಿನಿಮಾಗಳಿರ್ತಿತ್ತು ಆವತ್ತಿನ ದಿನಗಳಲ್ಲಿ ಆದರೆ ಇವತ್ತು ಏನು ಮಲ್ಟಿಪ್ಲೆಕ್ಸ್ಗಳಿದೆ ಇವತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಕೂಡ ಇದೆ ಇಲ್ಲಿ ಇಡೀ ಕರ್ನಾಟಕದಾದ್ಯಂತ ಒಂದೇ ಸಿನಿಮಾ ಇರುತ್ತೆ ಅದು ಜೇಮ್ಸ್ ಸೊ ಎಲ್ಲ ಡಿಸ್ಟ್ರಿಬ್ಯೂಟ್ರ್ಗಳು ಕೂಡ ನಿರ್ಧರಿಸಿದ್ದಾರೆ ನಾವು ಯಾವ ಸಿನಿಮಾ ಕೂಡ ಈ ಒಂದು ವಾರ ತರೋದಿಲ್ಲ ಅಂತ ಯಾಕೆ ಅಂದರೆ ನಿಜಕ್ಕೂ ಅಷ್ಟೇ ಒಂದು ಪ್ರೀತಿ ಅಭಿಮಾನ ಅಪ್ಪು ಸಿನಿಮಾ ನೋಡಬೇಕು ಅಂತ ಕರುನಾಡಿನ ಪ್ರತಿಯೊಬ್ಬ ಕೂಡ ಕಾಯ್ತಾ ಇದ್ದಾನೆ ಅದು ಮಕ್ಕಳಿಂದ ಮುದುಕರವರೆಗೂ ಯಾಕೆಂದರೆ ಪವರ್ ಸ್ಟಾರ್ ಸಿನಿಮಾಗಳು ಅಂದರೆ ಹೇಳಿ ಕೇಳಿ ಫ್ಯಾಮಿಲಿ ಸಿನಿಮಾಗಳು ಅದಕ್ಕೆ ಮನೆ ಮಂದಿಯೆಲ್ಲ ಹೋಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಗಿರುತ್ತೆ ಇನ್ನು ಇತ್ತೀಚೆಗಷ್ಟೇ ಜೇಮ್ಸ್ ನಿರ್ದೇಶಕ ಚೇತನ್ ಕೂಡ ಹೇಳಿದರು ಇದು ರಾಜ್ಕುಮಾರದ ರೀತಿಯದ್ದೇ ಸಿನಿಮಾ ಅಂಥೇಳಿ ಇನ್ನು ನಮ್ಮ ಯೋಧರ ಡ್ರೆಸ್ನಲ್ಲಿ ಅಪ್ಪು ಕಾಣಿಸ್ಕೊಂಡ್ಮೇಲಂತೂ ಇದು ಸೆಲ್ಯೂಟ್ ಹೊಡೆಯುವಂಥ ಸಿನಿಮಾ ಅನ್ನೋದು ಕೂಡ ಮತ್ತೊಂದು ಸರಿ ಅಂದರೆ ನಮಗೆಲ್ರಿಗೂ ಕೂಡ ಸೈನಿಕರು ಅಂದರೆ ದೊಡ್ಡ ಅಭಿಮಾನ ಅಪ್ಪು ಅಂತ ಹೇಳಿದರೆ ಇನ್ನೊಂದಷ್ಟು ದೊಡ್ಡ ಅಭಿಮಾನ ಹೀಗೆ ಈ ಅಭಿಮಾನಗಳ ಸಂತೆ ಈ ಜೇಮ್ಸ್ ಜಾತ್ರೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಆರು ಹೆಲಿಕಾಪ್ಟರ್ಗಳನ್ನು ಅಪ್ಪು ಅಭಿಮಾನಿಗಳು ಬುಕ್ ಮಾಡಿದ್ದಾರೆ ಅದು ಎಲ್ಲೆಲ್ಲಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಒಂದು ಬೆಂಗಳೂರಿಂದ ಇನ್ನೊಂದು ಚನ್ನಪಟ್ಟಣದಿಂದ ಮತ್ತೊಂದು ಹೊಸಪೇಟೆಯಿಂದ ಮತ್ತೊಂದು ಶಿವಮೊಗ್ಗದಿಂದ ಮತ್ತೊಂದು ಮೈಸೂರಿನಿಂದ ಮತ್ತೊಂದು ಶಿರಾದಿಂದ ಆರು ಹೆಲಿಕಾಪ್ಟರ್ಗಳು ಬುಕ್ ಆಗಿರುತ್ತೆ ಈ ಹೆಲಿಕಾಪ್ಟರ್ ಬೆಳಗ್ಗೆ ಹತ್ತು ಗಂಟೆಗೆ ಮೊದಲ ಶೋ ಏನಿರುತ್ತೋ ಆ ಮೊದಲ ಶೋಗೆ ಪುನೀತ್ ಕಟೌಟ್ಗೆ ಬೆಂಗಳೂರಿನ ಐದು ಮುಖ್ಯ ಭಾಗಗಳಲ್ಲಿ ಪುನೀತ್ ಅವರ ಕಟೌಟ್ ಇರುತ್ತೆ ಆ ಕಟೌಟ್ಗೆ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಹತ್ತು ಗಂಟೆಗೆ ಬಹುತೇಕ ಪುಷ್ಪ ಅರ್ಚನೆಯನ್ನು ಮಾಡಬೇಕು ಮೇಲ್ಗಡೆಯಿಂದ ಹೂವನ್ನು ನಾವು ಹೂವಿನ ಅಭಿಷೇಕವನ್ನು ಮಾಡಬೇಕು ಅಂತೇಳಿ ಆರು ಹೆಲಿಕಾಪ್ಟರ್ಗಳನ್ನ ಅಪ್ಪು ಅಭಿಮಾನಿಗಳು ಬುಕ್ ಮಾಡ್ತಾ ಇದ್ದಾರೆ ಸೊ ಇದು ಈ ಆರು ಜಾಗಗಳಿಂದ ಏಕೆಂದರೆ ಬೆಂಗಳೂರು ಅಪ್ಪು ಅಭಿಮಾನಿಗಳ ಜಾತ್ರೆಯೇ ನಡೆಯುತ್ತೆ ಇನ್ನು ಚಂದ್ಪಟ್ಣ ಹೊಸಪೇಟೆ ಅಂತ ಹೇಳಿದ್ರಂತೂ ಬಳ್ಳಾರಿ ಹೊಸಪೇಟೆ ಭಾಗದಲ್ಲಂತೂ ಅಪ್ಪುಗಿರೋಷ್ಟು ಅಭಿಮಾನಿಗಳು ಮತ್ತಾರಿಗೂ ಇಲ್ಲ ಅನ್ಬೋದು ಯಾಕೆಂದರೆ ಒಂಥರದ ಅಣ್ಣವರ ಕುಟುಂಬಕ್ಕೆ ಅಭಿಮಾನಿಗಳವರು ಅದರಲ್ಲೂ ಅಪ್ಪುಗೆ ಅತ್ಯಂತ ಪ್ರೀತಿಯಿಂದ ಅಪ್ಪುವನ್ನ ಪ್ರತಿ ಸಿನಿಮಾನೂ ಕೂಡ ಸ್ವಾಗತಿಸ್ತಿದ್ದಂಥವ್ರು ಹೊಸಪೇಟೆ ಜನರು ನಾವು ನೋಡಿದ್ವಿ ದೊಡ್ಡ ಮನೆ ಹುಡುಗ ಆ ಸಿನಿಮಾಗಳಲ್ಲಿ ಶೂಟಿಂಗ್ ಏನಾದರೂ ಆದರೆ ಅಪ್ಪು ಖಂಡಿತ ಆ ಹೊಸಪೇಟೆ ಬಳ್ಳಾರಿ ಭಾಗದಲ್ಲಿ ಶೂಟಿಂಗ್ ಮಾಡೋರು ರಣವಿಕ್ರಮ ಕೂಡ ಅಲ್ಲಿ ಶೂಟ್ ಮಾಡಿದರು ಒಂದು ಲೊಕೇಶನ್ ಪರ್ಪಸ್ಗೆ ಇನ್ನೊಂದು ಬಳ್ಳಾರಿ ಹೊಸಪೇಟೆಯ ಜನ ಅಪ್ಪು ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ಇನ್ನು ಮೈಸೂರಿನವರು ಕೇಳಬೇಕಾ ಅಪ್ಪು ಅಂದರೆ ಅವ್ರಿಗೆ ಅಚ್ಚುಮೆಚ್ಚು ಇನ್ನು ಶಿವಮೊಗ್ಗ ಶಿವಮೊಗ್ಗದಲ್ಲೂ ಅಪ್ಪುಗಿರುವಷ್ಟು ಅಭಿಮಾನಿಗಳು ಮತ್ತಾರಿಗೂ ಇಲ್ಲ ಅನ್ಬೋದು ಇಡೀ ಕರ್ನಾಟಕದಲ್ಲೇ ಯಾಕೆ ನಾವು ಒಂದೊಂದು ಜಾಗನ ಹೇಳಿ ಅದು ಬೀದರ್ನಿಂದ ಚಾಮರಾಜನಗರವರೆಗೂ ಪುನೀತ್ ರಾಜ್ಕುಮಾರ್ ಅಂದರೆ ಪ್ರತಿಯೊಬ್ಬ ಕನ್ನಡಿಗ ಕೂಡ ಪ್ರೀತಿಸಿದ್ದಾರೆ ಪ್ರೀತಿಸ್ತಾರೆ ಪ್ರೀತಿಸ್ತಾನೆ ಇರ್ತಾರೆ ಸೊ ಆ ಕಾರಣಕ್ಕೆ ಶಿರಾದಿಂದ ಕೂಡ ಒಂದು ಹೆಲಿಕಾಪ್ಟರ್ ಹೊರಡುತ್ತೆ ಬೆಂಗಳೂರಿನಲ್ಲಿ ಒಂದೊಂದು ಥಿಯೇಟ್ರ್ನಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳು ಅಂದರೆ ಅದು ಕೂಡ ಕಟೌಟ್ಗಳನ್ನೂ ಕೂಡ ತುಂಬ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಇದೊಂದು ಸಂಭ್ರಮದಲ್ಲಿ ಅತ್ಯಂತ ಅದ್ಭುತ ಅಮೋಘವಾದಂಥ ಸಂಭ್ರಮ ಆಗಿರಬೇಕು ಅನ್ನೋ ಕಾರಣಕ್ಕೆ ಕಟೌಟ್ ಕೂಡ ತುಂಬ ಎತ್ತರವಾಗಿರುತ್ತೆ ಸೊ ಐದು ಥಿಯೇಟ್ರ್ಗಳಲ್ಲಿ ಈ ಕಟೌಟ್ ಇರುತ್ತೆ ಜೊತೆಗೆ ಆ ಕಟೌಟ್ಗೆ ಹೂವಿನ ಏನು ಅಭಿಷೇಕ ಮಾಡೋದ್ರ ಜೊತೆಗೆ ಆ ದಿನ ಅಪ್ಪು ಅವರ ಹುಟ್ಟುಹಬ್ಬ ಕೂಡ ನಲವತ್ತೇಳನೇ ಹುಟ್ಟು ಹಬ್ಬ ಸೊ ಆ ಹುಟ್ಟು ಹಬ್ಬಕ್ಕೆ ಕೇಕ್ ಕೂಡ ಕಟ್ ಮಾಡ್ತಾರೆ ಅಂದರೆ ಅವರ ಮೂವತ್ತನೇ ಸಿನಿಮಾಗೆ ಮೂವತ್ತು ಕೆ ಜಿಯ ಕೇಕನ್ನು ಕಟ್ ಮಾಡ್ತಾರೆ ಅಪ್ಪು ಅಭಿಮಾನಿಗಳು ಇನ್ನು ಯಾವ್ಯಾವ ರೀತಿ ಆ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಒಂದೇ ಒಂದು ಕೊರೋನಾದ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಇದ್ದಾಗ ಮಾತ್ರ ಇದೆಲ್ಲವೂ ಸಾಧ್ಯ ಆಗುತ್ತೆ ಅನ್ನೋದೊಂದು ಆದರೂ ಕೂಡ ಅಭಿಮಾನಿಗಳ ತಯಾರಿ ಮಾತ್ರ ಅಮೋಘವಾಗಿದೆ ಈ ತರಹ ಹಿಂದೆ ಭಾರತೀಯ ಚಿತ್ರರಂಗದಲ್ಲಿ ಯಾವ ನಟನಿಗೂ ಕೂಡ ಈ ತರಹದ್ದೊಂದು ಒಂದು ಆ ವೆಲ್ಕಮ್ ಸಿಕ್ಕಿರಲಿಲ್ಲ ಅಪ್ಪು ಇಲ್ಲ ಇಲ್ಲದೇ ಇದ್ದಾಗ ಆ ವೆಲ್ಕಮ್ ಸಿಗ್ತಾಯಿದೆ ಒಂದು ಚೂರು ನೋವಿದೆ ಆದರೆ ಆ ನೋವಿನಲ್ಲೂ ಕೂಡ ಅಪ್ಪುವನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸ್ತಾರಲ್ಲ ಅಭಿಮಾನಿಗಳು ಅಂಥೇಳಿ ಇಡೀ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಜಗತ್ತೇ ನೋಡುತ್ತೆ ನಿಜವಾಗ್ಲೂ ಈ ಈ ಒಂದು ದಿನ ಮಾರ್ಕ್ ಮಾಡಿಟ್ಕೊಳ್ಳಿ ಬಹುಶಃ ಎಲ್ಲರೂ ಕೂಡ ಇದನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ ತಮ್ಮ ತಮ್ಮ ಮನೆಗಳಲ್ಲಿ ಟಿ ವಿಗಳಲ್ಲಿ ಬೆಂಗಳೂರಿನವರಾದರೆ ಥಿಯೇಟ್ರ್ಗಳ ಹತ್ರ ಬಂದು ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡುವ ಜೊತೆಗೆ ಈ ದಿನ ಮಾರ್ಚ್ ಹದಿನೇಳು ಅನ್ನೋಂಥದ್ದು ಈಗಾಗಲೇ ನಲವತ್ತೈದು ದಿನ ಇದೆ ಇನ್ನೂ ನಲವತ್ತೈದು ದಿನ ಇದೆ ಈಗಾಗಲೇ ತಯಾರಿ ಮೊದಲು ಹೆಲಿಕಾಪ್ಟರ್ ಆಗಲೇ ಬುಕ್ ಮಾಡಿದ್ದಾರೆ ಸೊ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಆ ಅಪ್ಪು ಅಭಿಮಾನವನ್ನು ತೋರಿಸೋದಕ್ಕೋಸ್ಕರ ಅವರ ಅಭಿಮಾನಿಗಳು ಎಷ್ಟು ಮಟ್ಟಿಗೆ ತಯಾರಿ ಮಾಡ್ಕೋತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಯಾರಿಯ ಒಂದು ಡೀಟೇಲ್ಸ್ ಬರ್ತಾ ಹೋಗುತ್ತೆ ಅದನ್ನು ನಾವು ಕರ್ನಾಟಕ ಟಿ ವಿಯಲ್ಲಿ ಕೊಡ್ತಾ ಹೋಗ್ತೀವಿ ಇನ್ನು ಇದರ ಜೊತೆಗೆ ಇನ್ನು ಈ ಜೇಮ್ಸ್ ಸಿನಿಮಾಗೆ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಕತೆ ಹೇಳೋದಾದರೆ ಜೇಮ್ಸ್ ಸಿನಿಮಾಗೆ ದಾರಿ ಮಾಡಿಕೊಟ್ಟಿದೆ ಆರ್ 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 ಇಡೀ ಜಗತ್ತೇ ಕಾಯ್ತಾ ಇರುವಂಥ ಚಿತ್ರ ಅಂತನ್ಬಹುದು ರಾಜಮೌಳಿ ನಿರ್ದೇಶನದ ಆ ಒಂದು ಅಮೋಘವಾದಂಥ ತಾರಾಗಣ ಇರುವಂಥ ಚಿತ್ರ ಒಂದು ಕಡೆ ಜೂನಿಯರ್ ಎನ್ ಟಿ ಆರ್ ಕೋಮರಂ ಭೀಮ ಆಗಿ ಆ್ಯಕ್ಟ್ ಮಾಡಿದರೆ ಇನ್ನೊಂದು ಕಡೆ ಅಲ್ಲೂರಿ ಸೀತಾರಾಮರಾಜು ಆ ಪಾತ್ರದಲ್ಲಿ ರಾಮ್ಚರಣ್ ಆ್ಯಕ್ಟ್ ಮಾಡಿರುವಂಥದ್ದು ಸೊ ಈ ಒಂದು ಪಾತ್ರಗಳನ್ನು ನೋಡೋದಕ್ಕೆ ಜೊತೆಗೆ ಅಜಯ್ ದೇವ್ಗನ್ ಆಮೇಲೆ ಆಲಿಯಾ ಭಟ್ ಎಂತೆಂಥ ನಟರು ಈ ನಟರ ಜುಗಲ್ಬಂದಿಯನ್ನು ನೋಡೋದಕ್ಕೆ ಆರ್ 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 ಸಿನಿಮಾ ರೈಸ್ ರೋರ್ ರಿವೋಲ್ಟ್ ಒಂದು ಒಂದು ಐತಿಹಾಸಿಕ ಟಚ್ ಇರುವಂಥ ಸೊ ಕತೆ ಹಾಗಾಗಿ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಜೊತೆಗೆ ರಾಜಮೌಳಿ ಡೈರೆಕ್ಷನ್ ಆಫ್ಟರ್ ಬಾಹುಬಲಿ ಅದರ ಎಕ್ಸ್ಪೆಕ್ಟೇಷನ್ ಬೇರೆನೇ ಲೆವೆಲ್ಗಿತ್ತು ಆ ಸಿನಿಮಾ ಜನವರಿ ಏಳಕ್ಕೆ ರಿಲೀಸ್ ಅಂತ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಆದರೆ ಜನವರಿ ಏಳಕ್ಕೆ ಸಡನ್ ಕೋವಿಡ್ ರಿಸ್ಟ್ರಿಕ್ಷನ್ ಬಂತು ಎಸ್ಪೆಷಲಿ ಇಲ್ದಿದ್ರು ಕೂಡ ಬೇರೆ ರಾಜ್ಯಗಳಲ್ಲಿ ಫಿಫ್ಟಿ ಫಿಫ್ಟಿ ಆಕ್ಯುಪೆನ್ಸಿ ಮಾತ್ರ ಅವಕಾಶ ಮಾಡಿಕೊಟ್ರು ಇನ್ನು ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಕೊಟ್ಟಿಲ್ಲ ಚಿತ್ರಮಂದಿರಗಳಲ್ಲಿ ಹೇಳಬೇಕು ಅಂದರೆ ತೆಲುಗು ಚಿತ್ರರಂಗಕ್ಕೆ ನಮ್ಮ ಕನ್ನಡ ಕರ್ನಾಟಕವೇ ದೊಡ್ಡ ಮಾರ್ಕೆಟು ಕೆಲವೊಂದು ಸಾರಿ ತೆಲುಗುಗಿಂತ ಜಾಸ್ತಿ ಕಲೆಕ್ಷನ್ ಇಲ್ಲ ಆಗುತ್ತೆ ಸಿನಿಮಾ ಬೆಂಗಳೂರು ಭಾಗದಲ್ಲಿ ಅನ್ನೋದು ಕೂಡ ಪ್ರೂವ್ ಆಗಿದೆ ಸೊ ಹಾಗಾಗಿ ತುಂಬ ಕಡೆಗಳಲ್ಲಿ ಏನು ಕೋವಿಡ್ ರಿಸ್ಟ್ರಿಕ್ಷನ್ ಬಂದಿದ್ದರಿಂದ ರಾಜಮೌಳಿ ಕೊನೆ ಕ್ಷಣದಲ್ಲಿ ಜನವರಿ ಏಳಕ್ಕೆ ರಿಲೀಸ್ ಆಗಬೇಕಾಗಿ ಸಿನಿಮಾವನ್ನು ಅನಿರ್ದಿಷ್ಟ ಕಾಲಕ್ಕೆ ಮುಂದೂಡಿದರು ಆದರೆ ಒಂದು ಕಡೆ ಡೇಟ್ ಮಾರ್ಚಲ್ಲಿ ಇಲ್ಲ ಏಪ್ರಿಲಲ್ಲಿ ಅಂತ ಹೇಳಿದರು ಮಾರ್ಚ್ ಹದಿನೇಳಕ್ಕೆ ಬರ್ತೀವಿ ಮಾರ್ಚ್ ಹದಿನೆಂಟಕ್ಕೆ ಬರ್ತೀವಿ ಇಲ್ಲ ಅಂತ ಹೇಳಿದರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಬರ್ತೀವಿ ಅನ್ನೋವಂಥ ನಿರ್ಧಾರ ಮಾಡ್ಕೊಂಡಿದ್ರು ಆದರೆ ಅವರೂ ಕೂಡ ಜೇಮ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅಪ್ಪು ಸಿನಿಮಾ ಇದ್ದಾಗ ನಾವು ಬರಬಾರ್ದು ಆ ಅಪ್ಪುಗೆ ನಾವು ಗೌರವ ಕೊಡಬೇಕು ಅನ್ನೋದು ಕೂಡ ಯಾಕೆಂದರೆ ನಮ್ಮದೇ ರಾಯಚೂರಿನಲ್ಲಿ ಹುಟ್ಟಿದಂಥವ್ರು ರಾಜಮೌಳಿಯವರು ರಾಯಚೂರು ಮೂಲದವರು ಸೊ ಆ ಕಾರಣಕ್ಕೆ ಅಲ್ಲದಿದ್ದರೂ ಕೂಡ ಒಬ್ಬ ಒಬ್ಬ ನಟನಿಗೆ ಒಬ್ಬ ಇಡೀ ದೇಶವೇ ಪ್ರೀತಿ ಮಾಡಿದಂಥ ನಟನಿಗೆ ಕೊಡಬೇಕಾದಂಥ ಒಂದು ಗೌರವ ಅನ್ನೋ ಕಾರಣಕ್ಕೆ ಬಹುಶಃ ಒಂದು ಅವರು ಚಿತ್ರವನ್ನು ಒಂದು ವಾರ ಮುಂದೆ ಹಾಕಿದ್ದಾರೆ ಸೊ ಆರ್ 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 ಕೂಡ ಅಪ್ಪುಗೆ ನಮಿಸಿದೆ ಸೊ ಮುಂದಕ್ಕೆ ಹೋಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಆರ್ 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 ಸಿನಿಮಾ ಮಾರ್ಚ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಾ ಇದೆ ಜೇಮ್ಸ್ ಸಿನಿಮಾ ಮಾರ್ಚ್ ಹದಿನೇಳಕ್ಕೆ ರಿಲೀಸ್ ಆಗ್ತಾಯಿದೆ ಈ ಒಂದು ವಾರ ಆ ಅಪ್ಪು ಅಭಿಮಾನದ ಜಾತ್ರೆ ಜೇಮ್ಸ್ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ಆದ ನಂತರ ಆರ್ 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 ಸ್ಟಾರ್ಟ್ ಆಗುತ್ತೆ ಸೊ ಈ ಎರಡೂ ಸಿನಿಮಾಗಳು ಭಾರತೀಯ ಚಿತ್ರರಂಗ ಮಾತ್ರವಲ್ಲ ನಮ್ಮ ಜೇಮ್ಸ್ ಸಿನಿಮಾವನ್ನು ಭಾರತೀಯ ಚಿತ್ರರಂಗ ಕುತೂಹಲದಿಂದ ನೋಡ್ತಾ ಇದ್ದರೆ ಈ ಅಪ್ಪು ನಲವತ್ತಾರಕ್ಕೆ ಅಗಲಿದ್ದು ಅದಕ್ಕೆ ಎಲ್ಲ ನಟರು ಸಂತಾಪ ಸೂಚಿಸಿದ್ರು ಈವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ನಟರಲ್ಲಿ ನಟರಾಗಿ ಆಗಿ ಅಮಿತಾಬ್ ಬಚ್ಚನ್ ಕೂಡ ಒಂದು ಕಂಬನಿ ಮಿಡಿದಿದ್ರು ಸೊ ಅಪ್ಪು ಆಗಲಿಕ್ಕೆ ಆ ಒಂದು ಎಲ್ರೂ ಕೂಡ ಒಂಥರ ಕಂಬನಿಗರಿಯೋಗಿ ಮಾಡಿತ್ತು ಸೊ ಆ ಒಂದು ಆ ನೋವನ್ನು ಮರೆಯೋದಕ್ಕೆ ಬಹುಶಃ ಜೇಮ್ಸ್ ಮೂಲಕ ಮತ್ತೆ ಅಭಿಮಾನಿಗಳ ಅಪ್ಪನ್ನ ಕಣ್ ಮಾರ್ಚ್ ಹದಿನೇಳಕ್ಕೆ ನಂತರ ಆರ್ 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 ಮಾರ್ಚ್ ಇಪ್ಪತ್ತೈದಕ್ಕೆ ತೆರೆಗೆ ಬರುತ್ತೆ ಸೊ ಎರಡೂ ಕೂಡ ಒಂಥರದಲ್ಲಿ ಹಬ್ಬ ಹಾಗಾಗಿ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗಕ್ಕೆ ಎರಡು ವಾರಗಳಲ್ಲಿ ಅದ್ಭುತವಾದಂಥ ಒಂದು ದೃಶ್ಯ ವೈಭವ ಜೊತೆಗೆ ಅಭಿಮಾನದ ಹೊಳೆ ಹರಿಯುತ್ತೆ ಇದ್ರ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ ಸೊ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸುದ್ದಿ ಅಪ್ಡೇಟ್ಸ್ ಜೊತೆ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ